ನಮಸ್ಕಾರ ಬಾಸು, ಈಗ ಶೃಂಗೇರಿಲಿ ಎಂಟ್ರಿ ಆಗಿದ್ದೀವಿ. ಬೆಳ್ಬೆಳಗ್ಗೆ ಇರೋ ಫಾಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬೆಳ್ಬೆಳಗ್ಗೆ ಬಂದ್ರೆ ಯಾಮಾರ್ ಕೆಟ್ರಿ ನೀವು. ಇವರು ಶೃಂಗೇರಿಗೆ ಬಂದಿದ್ದು ಆಯ್ತು, ಈಗ ಮುಖ ತೊಳೆಣ ಅಂತ ಹೊಳೆ ಕಡೆ ಬರ್ತಾ ಇದೀವಿ. ಸ್ನಾನ ಮಾಡ್ಬಿಡೋಣ ಸುಮ್ಮನೆ ಮುಖ ಇನ್ನೇನು ಅಂತ. ಆದ್ರೆ ಇಲ್ಲಿರೋ ಫಾಗ್ ನೋಡ್ತಾ ಇದ್ರೆ ಮಾತ್ರ ನಿಜವಾಗ್ಲು ಸ್ನಾನ ಮಾಡೋಕ್ಕಲ್ಲ, ಮುಖ ತೊಳೆಕ್ಕೂ ಮನ್ಸು ಬರಲ್ಲ. ಆ ಲೆವೆಲ್ಗಿದೆ. ತೋರಿಸ್ತೀನಿ ರೀ ಒಂದು ನಿಮಿಷ. ಫ್ರೆಶ್ ಆಗಿದ್ದಾಯ್ತು, ಈಗ ಫ್ರೆಶ್ ಆಗ್ಬಿಟ್ಟು ದರ್ಶನ ಕೊಟ್ಟಿದ್ದೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆರಾಮಾಗಿ ಬಂದವ್ರು ಲಾಡ್ ಗಿರ್ಜ್ ಎಲ್ಲ ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೆಯಲ್ಲೇ ಸಕ್ಕದಾಗಿದೆ ನೀರು, ಬಿಸಿನೇ ಇರುತ್ತೆ, ಆರಾಮಾಗಿ ಸ್ನಾನ ಮಾಡ್ಬೋದು. ಬನ್ನಿ. ಇವ್ರು ನಮ್ಮ ಹೇಮಂತ್ ಬ್ರೋ ಅಂತ. ಇವರೇ ಇದು ಪೂರ್ತಿ ಉಸ್ತುವಾರಿ ಸಚಿವರು ಇದ್ದಾಗ ನಮ್ಮ ಟ್ರಿಪ್ಗೆಲ್ಲ. ನಾವೆಲ್ಲ ಸುಮ್ಮನೆ ಇಬ್ರು ಟಿ ಡಿ ಅಂದರೆ ಅರ್ಥನೇ ಇವರು ಈ ಪದಕ್ಕೆ. ಶೃಂಗೇರಿ ದೇವಸ್ಥಾನ ದರ್ಶನಕ್ಕೆ ಎಂಟ್ರಿ ಆದ್ದು ಎಂಟ್ರಿ ಆಗಿದ್ದೀವಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲ, ಆಲ್ರೆಡಿ ನಮ್ಮ ಟೀಮಲ್ಲಿ 5-6 ಜನ ಮುಗಿಸ್ಕೊಂಡು ಬಂದಿದ್ದಾರೆ ದರ್ಶನನ. ಅವರು ಲಾಡ್ಗೆ ಸ್ನಾನ ಮಾಡ್ತೀವಿ ಅಂತ ಹೋಗಿ, ನಾವು ಬೇಡ ಒಳ್ಳೆಯಲ್ಲೇ ಸ್ನಾನ ಮಾಡೋಣ, ಅಪರೂಪಕ್ಕೆ ಒಳ್ಳೆ ಸಿಗೋದಂತೇಳಿ ಒಳ್ಳೆಗೆ ಹೋಗಿದ್ದು ನೀಟಾಗಿ ಹೋಗ್ತಾ ಇದ್ದೀವಿ. ನಮ್ಮ ಹೇಮಂತ್ ಅಂತ ಫುಲ್ ಝೂಮ್ ಬಂದಿದ್ದಾರೆ. ಅವ್ರ ಹುಡುಗಿ ಬೇರೆ ಫೋನ್ ಮಾಡಿಲ್ಲ ಅಂತೇಳ್ಬಿಟ್ಟು ಫುಲ್ ಬೇಜಾರು ಮಾಡ್ಕೊಂಬಿಟ್ಟವ್ರೆ. ಸಿಂಗಲ್ ಬ್ರೋ, ಸಿಂಗಲ್ ಪ್ರಸಂಗ. ಆದರೂ ಬೀಚಲ್ಲಿ ಹೋಗಿ ಕಪ್ಪಸ್ ನಾನು ನೋಡ್ತೀನಿ ಎಷ್ಟು ಹೊಟ್ಟೆ ಉರಿತಿತ್ತು ಹೇಳ್ರಿ. ಸಿಂಗಲ್ ಅಂತ ಹೇಳ್ಕೊಳಕ್ ಚೆನ್ನಾಗಿರುತ್ತೆ, ಕಪಲ್ಸ್ ನೋಡೋದು ಎಷ್ಟು ಹೊಟ್ಟೆ ಉರಿತಿತ್ತು ಹೇಳ್ರಿ ಬೀಚಲ್ಲಿ. ಎಲ್ರು ಹೇಳ್ಕೊಳಕ್ ಅಷ್ಟೇ ಸಿಂಗಲ್, ಒಳಗೆ ಭಾವನೆ ಬೇರೆ ಐತಿ. ಇನ್ನು ಅವೆಲ್ಲ ಹೇಳ್ಕೊಳಕ್ ವ್ಯಕ್ತಪಡಿಸ್ಕೊಳಕ್ ಆಯ್ತಿಲ್ಲ ಅಷ್ಟೇ ಎಲ್ರಿಗೂ. ಇದು ಟೆಂಪಲ್ ನೋಡಿ ಅಲ್ಲಿ ಹಾಕಿದರೆ ಫೋಟೋ ವಿಡಿಯೋ ಮಾಡಬಾರ್ದು ಅಂತ, ಆದ್ರೂ ಮಾಡ್ತಾ ಇದ್ದೀನಿ. ಯಾರಾದ್ರೂ ಕೇಳಿದಾಗ ಆಫ್ ಮಾಡ್ತೀನಿ, ಅಂತಿವರೆಗೂ ಮಾಡ್ತಾನೆ ಇರ್ತೀನಿ. ಪುರಾತನ ಕಾಲದ ಶೃಂಗೇರಿ ದೇವಸ್ಥಾನ. ಸಿರಿಮನೆಯ ಫಾಲ್ಸ್ ಎಂಟ್ರಿ ಆಗ್ತಾ ಇದೀವಿ. 50 ರೂಪಾಯಿ ಒಬ್ರಿಗೆ ಟಿಕೆಟು, ನಾವು 12 ಜನ ಪ್ಲಸ್ ಒಬ್ರು ಡ್ರೈವರು. ಡ್ರೈವರಿಗೆ ಫ್ರೀ ಬಿಡ್ತಾರೆ ಯಾರಾದ್ರೂ ಬಂದ್ರೆ. ಅಲ್ಲಿಗೆ 600 ರೂಪಾಯಿ ಕೊಟ್ಟು ಬರ್ತಾ ಇದೀವಿ ಕೆಳಗಡೆ. ಚೆನ್ನಾಗಿದೆ ಸಿರಿಮನೆ ಫಾಲ್ಸ್, 50 ರೂಪಾಯಿ ಕೊಡೋದಕ್ಕೇನು ಲಾಸ್ ಏನಿಲ್ಲ. ಇರಿ, ಅದು ವ್ಯೂ ಆಗ್ತೀನಿ ನಿಮಗೆ. ಸಿರಿಮನೆ ಫಾಲ್ಸ್ ವ್ಯೂ ಇದು ನೋಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಹೋಗ್ಬೋದು, ಇನ್ನು ಕೆಳಗಡೆ ಎಲ್ಲ ಹೋಗ್ಬೋದು. ಅಲ್ಲಿ ಕೆಳಗಡೆನೂ ಹೋಗ್ಬೋದು ಇನ್ನು.